नमस्कार न्यूज 18 डिजिटल कंटेंट निम्मेल्लरिगू कूड स्वागत नानु गीता इदु ओंदु रीति नानीग मातादतिरुवंत विषय ओंदु रीति अड्डगोडे मेले दीप इट्टंगे अंतनादरू आगिरबहुदु अथवा आ विषय निजनादरू आगिरबहुदु इल्ल अंत हेळिद्रे याव रीति इंदनू कूड नावु कन्सिडर माडकागल्ल आ रीति इदे काटेर सिनिमा नोडिदीरा अन्नुवंत प्रश्नेगे किच्च सुदीप रवरु नीडिरुवंत ओंदु उत्तर यस काटेर एल्लंतू ईग सद्य एल्ल कडे इरुवंतद्दु काटेर ಸಿನಿಮಾದ ಹಾವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಈಗ ಹತ್ತರತ್ರ 200 ಕೋಟಿ ಕಲೆಕ್ಷನ್ ಮಾಡುವಂತಹ ತವಕದಲ್ಲಿದೆ ಆ್ಯಂಡ್ ರಿಲೀಸ್ ಆಗಿ 18 ದಿನ ಆದರೂ ಕೂಡ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಸೆಡ್ ಹೊಡೆದಂತಹ ನಮ್ಮ ಕಾಟೇರ ಎಲ್ಲ ಕಡೆನೂ ಕೂಡ ಸಿಕ್ಕಾಪಟ್ಟೆ ಹವಾನೆ ಕ್ರಿಯೇಟ್ ಮಾಡ್ತಿದ್ದಾರೆ ಹಾಗೆ ಬಾಕ್ಸ್ ಆಫೀಸಲ್ಲೂ ಕೂಡ ಧೂಳು ಎಬ್ಬಿಸ್ತಾ ಇದ್ದಾರೆ ಹಳೆಯ ಎಲ್ಲ ದಾಖಲೆಗಳನ್ನು ಕೂಡ ಮುರಿದು ಕಾಟೇರನ ಓಟ ಸಿಕ್ಕಾಪಟ್ಟೆ ಜೋರಾಗಿದೆ ಅಂತಲೇ ಹೇಳ್ಬೋದು ಸೋ ಕಾಟೇರ ಸಿನಿಮಾ ರಿಲೀಸ್ ಆದಾಗಿನಿಂದ ಎಷ್ಟೋ ಮಂದಿ ಕಾಟೇರನ ಒಂದು ವಿಷಯ ಏನಿದೆ ಆ ಒಂದು ಕಂಟೆಂಟ್ ಏನಿದೆ ಆ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ ಯಾಕಂದ್ರೆ ಉಳುವವನೆ ಭೂಮಿಯ ಒಡೆಯ ಅನ್ನುವಂತಹ ಒಂದು ಕಂಟೆಂಟ್ ಆಯಿತು ಅಂತ ಹೇಳಿದ್ರೆ ಇನ್ನೊಂದು ಒಂದು ರೀತಿ ಏನಂದರೆ ಒಂದಷ್ಟು ಮೂಢನಂಬಿಕೆಗಳಿಂದ ಹೊರ ಬರಬೇಕು ಅನ್ನುವಂತಹ ಮೆಸೇಜ್ ಒಂದು ಕಡೆ ಆದರೆ ಈ ಜಾತಿ ಸಂಘರ್ಷಕ್ಕೆ ಸಿಲುಕಿದಂತಹ ಪ್ರೀತಿಯ ಒಂದು ಕಥೆಯನ್ನು ಕೂಡ ನೋಡೋದಕ್ಕೆ ಕಾಟೇರ ಸಿನಿಮಾಗೆ ಹೋಗ್ತಿದ್ದಾರೆ ಸೋ ಎಲ್ಲರೂ ಕೂಡ ಕಾಟೇರನನ್ನು ನೋಡಾಯಿತು ನಮ್ಮ ಕನ್ನಡದ ಸ್ಟಾರ್ಗಳು ಕೂಡ ಕಾಟೇರನನ್ನು ನೋಡಿದ್ರ ಡೆಫಿನೆಟ್ ಆಗಿ ಯಾಕಂದರೆ ಸೆಲೆಬ್ರಿಟಿ ಶೋನ ಆಯೋಜನೆ ಮಾಡಿದ್ರು ಅಲ್ಲಿ ಕಾಟೇರ ಸಿನಿಮಾವನ್ನು ನೋಡಿದಂತಹ ಎಷ್ಟೋ ಮಂದಿ ಕಾಟೇರನ ಬಗೆಗೆ ಗುಣಗಾನವನ್ನು ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಕೇಳಿಬಂದಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಡಿವೋ ಸಿನಿಮಾವನ್ನು ಅವರ ಕುಚಿಕು ಗೆಳೆಯನಾಗಿದ್ದಂತಹ ಕಿಚ್ಚ ಸುದೀಪ್ ಸರ್ ಅವರು ನೋಡಿದ್ದಾರಾ ಅಂತ ಎಸ್ ಈ ಬಗೆಗೆ ರಾಕ್ಲೈನ್ ವೆಂಕಟೇಶ್ರವರು ಕೂಡ ಅಂದರೆ ಚಿತ್ರದ ನಿರ್ಮಾಪಕರು ಒಂದು ಆಹ್ವಾನವನ್ನು ಸುದೀಪ್ ರವರಿಗೂ ಕೂಡ ನೀಡಿದರು ಯಾಕಂತ ಹೇಳಿದರೆ ಈ ಹಿಂದೆ ಸುಮಲತಾ ಅವರ ಹುಟ್ಟುಹಬ್ಬದ ದಿನ ಇವರಿಬ್ಬರೂ ಕೂಡ ಮುಖಾಮುಖಿಯಾಗಿದ್ದರು ಒಂದೇ ವೇದಿಕೆ ಮೇಲೂ ಕೂಡ ಕಾಣಿಸ್ಕೊಂಡಿದ್ರು ಸೊ ಅದರ ಒಂದು ರೂವಾರಿನೂ ಕೂಡ ಆ ಒಂದು ಕ್ಷಣದಲ್ಲಿ ಇದ್ದವರು ಕೂಡ ರಾಕ್ಲೈನ್ ವೆಂಕಟೇಶ್ರವರೇ ಆಗಿದ್ದರಿಂದ ಖಂಡಿತವಾಗ್ಲೂ ಒಂದು ಆಹ್ವಾನವನ್ನು ಸುದೀಪ್ ರವರಿಗೂ ಕೂಡ ನೀಡಿದರು ಸೊ ಆಹ್ವಾನಕ್ಕೆ ಅವರು ಉತ್ತರವನ್ನು ನೀಡಿದರು ಯಾಕಂತ ಹೇಳಿದರೆ ಆ ಸಂದರ್ಭದಲ್ಲಿ ಅವರು ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ನಲ್ಲಿದ್ದರು ಜೊತೆಗೆ ಬಿಗ್ ಬಾಸ್ ರಿಯಾಲಿಟಿ ಶೋನ ಶೂಟಿಂಗ್ ಹೀಗೆ ಜೊತೆಗೆ ಒಂದು ಕಡೆ KCC ಈ ರೀತಿಯ ಒಂದು ಬ್ಯಾಕ್ ಟು ಬ್ಯಾಕ್ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಈ ಒಂದು ಕಾರಣಕ್ಕೆ ಅವರು ಬರೋದಕ್ಕಾಗಿರಲಿಲ್ಲ ಆದರೆ ತರುಣ್ ಸುಧೀರ್ ಅವರು ಹೇಳ್ದ ಹಾಗೆ ಖಂಡಿತವಾಗ್ಲೂ ನಾನು ಈ ಒಂದು ಸಿನಿಮಾವನ್ನು ನೋಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿದರು ಜೊತೆಗೆ ಮನೆಯಲ್ಲೇ ಕೂತು ನೋಡುವಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡೋದಾಗೂ ಕೂಡ ಹೇಳಿದರು ಸೊ ಈಗ ಇದಕ್ಕೆಲ್ಲ ಒಂದು ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಕಾಟೇರ ಸಿನಿಮಾವನ್ನು ಕಿಚ್ಚ ಸುದೀಪ್ ರವರು ಯಾವಾಗ ನೋಡ್ತಾರೆ ಹೋಗೋಣ ಅವರು ನೋಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಒಂದು ರಿಯಾಕ್ಷನ್ ಅನ್ನೋವಂಥದ್ದನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು ಬಟ್ ಈಗ ಕಿಚ್ಚ ಸೈಲೆಂಟಾಗೆ ಸಿನಿಮಾವನ್ನು ನೋಡಿದ್ದೀನಿ ಅನ್ನುವಂತಹ ಒಂದು ಹಿಂಟನ್ನು ನೀಡಿದ್ದಾರೆ ಸೊ ಕಿಚ್ಚ ಸುದೀಪ್ ರವರು ಒಂದು ಒಬ್ಬ ಅಭಿಮಾನಿಯ ಪ್ರಶ್ನೆಗೆ ಉತ್ತರಿಸುವಂತಹ ಮೂಲಕ ಆಶ್ಟ್ಯಾಗ್ ಆಸ್ಕ್ ಕಿಚ್ಚ ಈ ಒಂದು ಪ್ರಶ್ನೆ ಕೇಳುವಂತಹ ಸಂದರ್ಭದಲ್ಲಿ ಅಭಿಮಾನಿಯೊಬ್ಬರು ಕೇಳ್ತಾರೆ ಕಿಚ್ಚ ಸುದೀಪ್ ರವರನ್ನು ನೀವು ಕಾಟೇರ ಸಿನಿಮಾವನ್ನು ನೋಡಿದಿರಾ ಸರ್ ಯಾವಾಗ ನೋಡ್ತೀರಾ ಅನ್ನುವಂತಹ ನಿಟ್ಟಿನಲ್ಲಿ ಅದಕ್ಕೆ ಕಿಚ್ಚ ಸುದೀಪ್ ರವರು ಒಂದು ರೀತಿ ಟ್ರಿಕಿ ಆನ್ಸರ್ನ ಕೊಡ್ತಾರೆ ಅದೇನಪ್ಪ ಅಂತ ಹೇಳಿದ್ರೆ ನಾನು ಕಾಟೇರ ಸಿನಿಮಾವನ್ನು ನೋಡಿಲ್ಲ ಅಂತ ನಿಮಗೆ ಹೇಳಿದವರು ಯಾರು ಹೇಗೆ ಅಂದ್ಕೊಂಡ್ರಿ ಅನ್ನುವಂತಹ ರೀತಿಯಲ್ಲಿ ಹೇಳಿ ನಾನು ಸಿನಿಮಾವನ್ನು ನೋಡಿದ್ದೀನಿ ಅಂತಲೂ ಅಂದ್ಕೋಬಹುದು ಅಥವಾ ನೋಡಿದ್ದೀನೋ ಇಲ್ವೋ ಅನ್ನುವಂಥ ಒಂದು ಗೊಂದಲಮಯ ವಿಚಾರದ ಮೂಲಕ ಉತ್ತರವನ್ನು ಕೊಟ್ಟಿರುವಂಥದ್ದು ಸೊ ಇದನ್ನು ನೋಡಿದ್ರೆ ಖಂಡಿತವಾಗ್ಲೂ ಕಿಚ್ಚ ಸುದೀಪ್ ರವರು ಕಾಟೇರನನ್ನು ನೋಡಿರಬಹುದು ನೋಡಿದ್ದಾರೆ ಅನ್ನುವಂತಹ ಉತ್ತರನೂ ಕೂಡ ಇದಾಗುತ್ತೆ ಒಟ್ಟಿನಲ್ಲಿ ಕಿಚ್ಚ ಹಾಗೆ ದಚ್ಚು ಅಭಿಮಾನಿಗಳಂತೂ ಒಂದು ರೀತಿ ಖುಷಿ ಪಡ್ತಿದ್ದಾರೆ ಯಾಕಂತ ಹೇಳಿದ್ರೆ ಹೊಸಬರ ಸಿನಿಮಾಗಳಿಗೆ ಡಿವೋರ್ಸ್ ಸಹಾಯ ಮಾಡ್ತಾರೆ ಬೆಂಬಲವನ್ನು ನೀಡ್ತಾರೆ ಹೊಸಬರನ್ನು ಪ್ರೋತ್ಸಾಹ ನೀಡ್ತಾರೆ ಹಾಗೆ ಕಿಚ್ಚ ಸುದೀಪ್ ರವರು ಕೂಡ ಅಷ್ಟೇ ಇವರಿಬ್ಬರು ಒಟ್ಟಾಗಿ ಮತ್ತೊಮ್ಮೆ ಸೇರಿದ್ದೇ ಆದರೆ ಡೆಫಿನೆಟ್ ಆಗಿ ಒಂದು ರೀತಿ ಹೊಸ ಆಯಾಮ ಕನ್ನಡ ಚಿತ್ರರಂಗದಲ್ಲಿ ಶುರುವಾಗುತ್ತೆ ಅನ್ನುವಂತಹ ನಂಬಿಕೆ ಸೊ ಈ ಮೂಲಕ ಒಬ್ಬರ ಸಿನಿಮಾವನ್ನು ಒಬ್ಬರು ನೋಡುವಂತಹ ರೀತಿಯಲ್ಲಿ ಅಭಿಮಾನಿಗಳಿಗೆ ಮತ್ತಷ್ಟು ಹತ್ತಿರವಾಗ್ತಾರೆ ಅನ್ನುವಂಥದ್ದು ನಿಜಕ್ಕೂ ಸುಳ್ಳಲ್ಲ ಅಂತಲೇ ಹೇಳ್ಬೋದಾಗಿದೆ ಒಟ್ಟಿನಲ್ಲಿ ಕಾಟೇರ ಸಿನಿಮಾವನ್ನು ಕಿಚ್ಚ ಸುದೀಪ್ ರವರು ನೋಡಿದ್ದಾರೆ ಅನ್ನುವಂತಹ ಮಾತು ಕೂಡ ಕೇಳಿಬಂದಿರುವಂಥದ್ದು ಅದು ಕಿಚ್ಚ ಸುದೀಪ್ ರವರು ಅಭಿಮಾನಿಯೊಬ್ಬರ ಪ್ರಶ್ನೆಗೆ ಉತ್ತರಿಸಿದಂತಹ ರೀತಿಯಲ್ಲೇ ಖಂಡಿತವಾಗ್ಲೂ ತಿಳಿಯುತ್ತೆ ಅಂತ ಹೇಳಿದ್ರು ತಪ್ಪಾಗಲ್ಲ ಒಟ್ಟಿನಲ್ಲಿ ಇವರಿಬ್ಬರು ಗೆಳೆಯರು ಸ್ನೇಹ ಕ್ಕೆ ಹೆಸರಾದವರು ಮುನಿಸು ಅನ್ನುವಂಥದ್ದು ನಮ್ಮೊಬ್ಬರ ಮಧ್ಯೆ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಅವರ ಹುಟ್ಟುಹಬ್ಬದ ದಿನ ಕಿಚ್ಚ ಸುದೀಪ್ ರವರು
ಹೇಳಿದ್ರು. ಸೊ ಮತ್ತೆ ಒಂದಾಗ್ತಾರ ಅನ್ನುವಂತಹ ಒಂದು ಗೊಂದಲ ಎಲ್ಲರಿಗೂ ಕೂಡ ಇದ್ದೇ ಇದೆ ಖಂಡಿತವಾಗ್ಲೂ. ಆ ಒಂದು ದಿನ ಅಂದರೆ ಮುನಿಸು ಮರೆತು ಈಗ ಎದುರು ಬದರು ನಿಂತು ಮುಖವನ್ನು ನೋಡ್ಕೊಂಡಿರುವಂತಹ ಈ ಗೆಳೆಯರು ಆದಷ್ಟು ಬೇಗ ಮುನಿಸು ಮರೆತು ಮತ್ತೊಮ್ಮೆ ಒಂದಾಗುವಂತಾಗಲಿ ಅನ್ನೋದೇ ಎಲ್ಲ ಕಿಚ್ಚ ಹಾಗೂ ದಚ್ಚು ಅಭಿಮಾನಿಗಳ ಒಂದು ಆಶಯ ಅಂತಲೇ ಹೇಳ್ಬೋದಾಗಿದೆ. ಸೊ ಇದಾಗಿದ್ದು ಈ ಹೊತ್ತಿನ ಡಿಜಿಟಲ್ ಕಂಟೆಂಟ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು ಬಲ ನಿಮ್ಮದು.